ಹೊಲೆ ಹಿಡಿಯಲು ಮೇಲಾಧಿಕಾರಿಗಳಿಂದ ಆದೇಶ ಪಡೆದಿದ್ದಾರೆಯೇ ಇಲ್ಲವೇ ಅರವಳಿಕೆ ತಜ್ಞರಿಲ್ಲ ಶಾರ್ಪ್ ಶೂಟರ್ ಇಲ್ಲ ಸರಿಯಾದ ಬೋನ್ ಇಲ್ಲ ಇವರು ಹೇಗೆ ಹುಲಿ ಹಿಡಿಯಲು ಸಾಧ್ಯ ಅಂತ ಸಾರ್ವಜನಿಕರಲ್ಲಿ ಅನುಮಾನ ವ್ಯಕ್ತವಾಗಿದೆ ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮದಲ್ಲಿ ಹಸು ಹಾಗೂ ದನಗಾಯಿ ವೀರಭದ್ರ ಬೋವಿಯ ಮೇಲೆ ಹುಲಿ ದಾಳಿ ಮಾಡಿರುವ ಬಗ್ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಹುಲಿ ದಾಳಿ ಮಾಡಿದ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳಿಂದ ಘಟನೆ ಹೇಗೆ ನಡೆಯಿತು ಅನ್ನೋದರ ಬಗ್ಗೆ ಮಾಹಿತಿ ಪಡೆದರು ದಾಳಿ ಮಾಡಿದ 3 ದಿನಗಳಲ್ಲೇ ಮತ್ತೆ ಹುಲಿ ಬಂದು ದನಗಾಯಿಗಳಿಗೆ ಕಾಣಿಸಿಕೊಂಡಿದೆ ಅದನ್ನ ನೋಡಿದ್ದೇವೆ ಅಂತಾರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಅರಣ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಬೇಗ ಹುಲಿಯನ್ನ ಹಿಡಿಯಲು ಹಾಗೂ ಅರಿವು ಮೂಡಿಸಲು ಆದೇಶ ಮಾಡಿದರು ನಂತರ ಜನರ ಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕೂಂಬಿಂಗ್ ಕಾರ್ಯಾಚರಣೆ ನಡೆಯುವ ಒಡೆಯನಪುರ ಚುಚ್ಚಲಮರ ಗೇಟ್ ಬಳಿ ಪರಿಶೀಲನೆ ಮಾಡಿ ಹೆಡಿಯಾಲ ಹಾಗೂ ಓಂಕಾರ್ ಅರಣ್ಯ ಅಧಿಕಾರಿಗಳೊಂದಿಗೆ ರಾತ್ರೋರಾತ್ರಿ ವಾಹನಗಳಲ್ಲಿ 23 ಕಿಲೋಮೀಟರ್ ದಟ್ಟ ಅರಣ್ಯದೊಳಗೆ ಜರ್ನಿ ಮಾಡಿ ವೀಕ್ಷಿಸಿ ಈ ಭಾಗದ ಜನರ ಕಷ್ಟಕ್ಕೆ ತೆರೆ ಎಳೆಯಲು ಮುಂದಾಗಿದ್ದಾರೆ ಇಂದು ರೂಢಿ ಮಾಡಿದ್ಮೇಲೆ ಮನಸ್ಸಿನ ಮೇಲೆ ಬಿಳ್ತದ ಇನ್ನು ಬಿಡಬೇಡಿ ತಕೊಂಡು ಹೋಗ್ಬಿಡಲಿ ಯಾರಾರ ಇಲ್ಲಂದ್ರೆ ಊತಾಕ್ಷಿ ಅಂತಂದೆ ಇಲ್ಲ ಇಲ್ಲ ನಾವು ಅದನ್ನ ಹಿಡಿಬೇಕು ಇಲ್ಲೇನ ಯಾವುದು ಅನ್ನೋದು ಅಂದ್ಬಿಟ್ಟು ಕ್ಯಾಮೆರಾ ಕಟ್ಬಿಡು ಅಲ್ಲಿ ಕಟ್ಟಿದ್ದನ್ನ ಇಲ್ಲಿ ಎಳ್ಕೊಂಡಿದ್ರೆ ಈ ಗುತ್ತಿಗೆ ಬಂದು ಸೇರ್ಕೊಂಡು ಎಳ್ಕ ಬಂದು ಇಲ್ಲಿದೆ ಕ್ಯಾಮೆರಾ ಕಟ್ಕೊಂಡು ಚಂದಾಗಿ ತಿಂತು ರೂಢಿ ಆಗೋಯ್ತು सर प्लाट अल सर फोन नंबर कलेक्ट वाचर बुड़ी ಇದಾಗಿದೆ ಇನ್ಸಿಡೆಂಟ್ ಮೂರು ಎರಡು ದಿನ ಆಗಿದೆ ಅಷ್ಟೇ ಆದರೂ ಇನ್ನ ದನ ಮೇಯಿಸ್ತಾರೆ ರೆಗ್ಯುಲರ್ ಆಕ್ಟಿವಿಟಿ ಅಪ್ಪ ಇವರು ಜೀವನ ಇದು ಮಾಡ್ತಾರೆ ಬಟ್ ನೀವು ಜೊತೆಗೆ ಅಟ್ಲೀಸ್ಟ್ ಅದರ ವಾಚ್ ಅದನ್ನ ಬಿಟ್ಟು ಇನ್ನೊಂದು ಡೈಲಿ ಸೆಟ್ಟಿಂಗ್ ಆಗ್ತಿದೆ ಅವರಿಗೆ ಏನಾಗಿದೆಯಾ ಮೂರು ಗಂಟೆಯಲ್ಲಿ ಇವತ್ತಾಗಿದೆಯಾ ಇವತ್ತಿಲ್ಲ ಸರ್ ಇವತ್ತು ಮಾಡಿಲ್ಲ ನಾವು ಸುಳ್ಳು ಯಾಕೆ ಹೇಳ್ಬೇಕು